ಬೆಸ್ಟ್ ಡ್ರಿಂಕ್ಸ್ ಫಾರ್ ದ ವೇಟ್ ಲಾಸ್. 5 kg ನೀವು ಮನಸ್ಸು ಮಾಡಿದ್ರೆ ತೂಕವನ್ನು ಇಳಿಸ್ಬೋದು. 3 ಬೆಟ್ಟದ ನೆಲ್ಲಿಕಾಯಿ ತೆಗೆದುಕೊಳ್ಳಿ. ಬೂದು ಕುಂಬಳಕಾಯಿಯ ಜ್ಯೂಸನ್ನು ಕುಡಿಬೇಕು, ಅದರಲ್ಲೂ ಕೂಡ 2 ಚಮಚ ಹಸಿ ಶುಂಠಿ ರಸ. ಸೋರೆಕಾಯಿ ಜ್ಯೂಸನ್ನು ತಯಾರಿಸಿ. 1 ತಿಂಗಳಲ್ಲಿ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಮೆಟಾಬಾಲಿಕ್ ರೇಟ್ ಏನಾಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ. ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮುರುಕಟ್ಟೆ. ಆದ್ಮೇಲೆ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಬೆಸ್ಟ್ ಡ್ರಿಂಕ್ಸ್ ಫಾರ್ ದ ವೇಟ್ ಲಾಸ್ ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ. ಕೆಲವೊಂದಿಷ್ಟು ಪೇಯಗಳನ್ನು ಕನ್ನಡದಲ್ಲಿ ಹೇಳಬೇಕಂತ ಹೇಳಿದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಪೇಯಗಳು ತೂಕ ಇಳಿಕೆಗಾಗಿ ಅನ್ನೋದನ್ನು ನಾವು ಹೇಳಬಹುದು. ಅಂತಹ ಪೇಯಗಳನ್ನು ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ. ಇದನ್ನು ಸತತವಾಗಿ ನೀವು 1 ರಿಂದ 3 ತಿಂಗಳವರೆಗೂ ಬಳಸೋದ್ರಿಂದ ನಿಮ್ಮ ತೂಕದಲ್ಲಿ ಗಣನೀಯವಾಗಿ ಇಳಿಕೆ ಕಾಣಿಸ್ಕೊಳ್ತದೆ. ಪ್ರತಿ ತಿಂಗಳಿಗೆ 3 ರಿಂದ 5 kg ನೀವು ಮನಸ್ಸು ಮಾಡಿದರೆ ತೂಕವನ್ನು ಇಳಿಸ್ಬೋದು. ಅದು ಏನು ಅಂತ ಹೇಳಿದ್ರೆ, 1ನೇ ಡ್ರಿಂಕ್ಸ್ ಯಾವುದು ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಕುಡಿತಕ್ಕಂಥ ಜ್ಯೂಸ್. ಅದನ್ನು ಹೇಗೆ ತಯಾರಿಸ್ಕೊಳ್ಳೋದು ಅಂದರೆ, 1 3 ಬೆಟ್ಟದ ನೆಲ್ಲಿಕಾಯಿ ತೆಗೆದುಕೊಳ್ಳಿ. ಅದರಲ್ಲಿ ಸ್ವಲ್ಪ ನೀರು ಹಾಕಿ 100 ml ಬೀಜ ತೆಗೆದು ಆ ಪಲ್ಪ್ ಮಾತ್ರ ತೆಗೆದುಕೊಳ್ಬೇಕು. 1 3ರಿಂದ 4 ಬೆಟ್ಟದ ನೆಲ್ಲಿಕಾಯಿ ಅದರಲ್ಲಿ 100 ml ನೀರು ಹಾಕಿ ಮಿಕ್ಸಿಗೆ ಹಾಕಿದರೆ ಚಟ್ನಿ ಥರ ಆಗುತ್ತೆ. ಅದನ್ನು ಬಟ್ಟೆಗೆ ಹಾಕಿ ಸೋಸಬೇಕು, ಅದನ್ನು ಚೆನ್ನಾಗಿ ಹಿಂಡಬೇಕು. ಆ ಒಂದು ರಸ ಬರ್ತಲ್ಲ, ಆ ರಸದಲ್ಲಿ ಏನಂತ ಹೇಳಿದ್ರೆ ಸರಿ ಸುಮಾರು 100 ml ಮತ್ತೆ ನೀರು ಹಾಕಿ ಸೈಂದ ಬಲವಣ 1/2 ಚಮಚ ಹಾಕಿ ಅದರಲ್ಲಿ ಮತ್ತೇನು ಹಾಕಬೇಕು ಅಂತ ಹೇಳಿದ್ರೆ 2 ಚಮಚದಷ್ಟು ಹಸಿ ಶುಂಠಿ ರಸ ಹಾಕಬೇಕು. 2 ಚಮಚದಷ್ಟು ಹಸಿ ಶುಂಠಿ ರಸ ಇದನ್ನು ಹಾಕಿ 1/6 ಚಿಟಿಕೆ ಕಾಳುಮೆಣಸನ್ನು ಅದರಲ್ಲಿ ಪುಡಿ ಮಾಡಿ ಹಾಕಬೇಕು. ಇಷ್ಟೆಲ್ಲ ನೀವು ಹಾಕಿ ಬೆಳಗ್ಗೆ ಅದನ್ನು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು. ಇದನ್ನು 10 ದಿನಗಳ ಕಾಲ ಸೇವಿಸಬೇಕು. ಇದಾದಮೇಲೆ 10 ದಿನ ಬೂದು ಕುಂಬಳಕಾಯಿಯ ಜ್ಯೂಸನ್ನು ಕುಡಿಬೇಕು. ಅದರಲ್ಲೂ ಕೂಡ 2 ಚಮಚ ಹಸಿ ಶುಂಠಿ ರಸ, 4 ಚಿಟಿಕೆ ಕಾಳುಮೆಣಸಿನ ಪುಡಿ ಮತ್ತು 1/4 ಚಮಚದಷ್ಟು ಸೈಂಧವ ಲವಣ. ಇದಾದಮೇಲೆ ಮತ್ತೆ 20ರಿಂದ 30ನೇ ದಿವಸದವರೆಗೂ 1 ರಿಂದ 10 ದಿವಸ ಬೆಟ್ಟದ ನೆಲ್ಲಿಕಾಯಿ, 10 ರಿಂದ 20 ದಿವಸ ಬೂದು ಕುಂಬಳಕಾಯಿ, 20ರಿಂದ 30 ದಿವಸ ಅಂದರೆ 3ನೇ 10 ದಿವಸ 1 ತಿಂಗಳಲ್ಲಿ ಇರ್ತಕ್ಕಂಥ 3ನೇದಾಗಿ 10 ದಿವಸ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಸೋರೆಕಾಯಿ ಜ್ಯೂಸನ್ನು ತಯಾರಿಸಿ ಅದರಲ್ಲೂ 2 ಚಮಚದಷ್ಟು ಈ ಶುಂಠಿ ರಸ, 6 ಚಿಟಿಕೆ ಕಾಳುಮೆಣಸಿನ ಪುಡಿ, 1/2 ಚಮಚದಷ್ಟು ಸೈಂಧವ ಲವಣವನ್ನು ಹಾಕಿ ಸೇವಿಸಬೇಕು. ಹೀಗೆ ಮಾಡೋದ್ರಿಂದ 1 ತಿಂಗಳಲ್ಲಿ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಮೆಟಾಬಾಲಿಕ್ ರೇಟ್ ಏನಾಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ. ಅದರ ಜೊತೆಗೆ ಮಧ್ಯಾಹ್ನದ ಸಮಯದಲ್ಲಿ ನೀವೇನು ಮಾಡಬೇಕು, ಆಹಾರದಕ್ಕಿಂತ 1 ತಾಸು ಮೊದಲು 1 ಎಳೆ ನೀರನ್ನು ಕುಡಿಬೇಕು. ಇದು ಕೂಡ ತೂಕ ಇಳಿಕೆಗೆ, ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯ ಕ್ರಿಯಾಶೀಲತೆಗೆ, ಕರುಳು ಶುದ್ಧೀಕರಣಕ್ಕೆ ಸಹಕಾರಿಯಾಗಿ ಕೆಲಸ ಮಾಡ್ತದೆ. ಆಮೇಲೆ ಕೊನೆಗೆ ರಾತ್ರಿ ಏನು ಮಾಡಬೇಕು ಅಂತ ಹೇಳಿದ್ರೆ 1/2 ಚಮಚ ಜೀರಿಗೆ ಪುಡಿ, 1/2 ಚಮಚ ಓಂ ಕಾಳಿನ ಪುಡಿಯನ್ನು ಸೇರಿಸಿ 400 ml ನೀರಿನಲ್ಲಿ ಕುದಿಸಿ 100 ml ಗಿಳಿಸಿ ಅದನ್ನು ರಾತ್ರಿ ಮಲಗುವ ಮುನ್ನ ಆ ಒಂದು ಕಷಾಯವನ್ನು ಕುಡಿಬೇಕು. ಇದಿಷ್ಟು ಮಾಡೋದ್ರಿಂದ ಏನಾಗುತ್ತೆ, 1 ತಿಂಗಳಲ್ಲಿ ನಿಮಗೆ ತೂಕ ಗಣನೀಯವಾಗಿ ಕಮ್ಮಿ ಆಗುತ್ತೆ. ಇದನ್ನೇ 3 ತಿಂಗಳು ರಿಪೀಟ್ ಮಾಡ್ಬೋದು, ಪುನರಾವರ್ತಿಸ್ಬೋದು. ಇದೇ ರೀತಿ ಮೊದಲು 10 ದಿವಸ ಬೆಟ್ಟದ ನೆಲ್ಲಿಕೆ, ಆಮೇಲೆ 10 ದಿವಸ ಬೂದು ಕುಂಬಳಕಾಯಿ, ಆಮೇಲೆ 10 ದಿವಸ ಸೋರೆಕಾಯಿ. ಈ 3 ಜ್ಯೂಸ್ಗಳು ಇದರೊಟ್ಟಿಗೆ ನೀವೇನು ಮಾಡ್ಬೋದು ಅಂತೇಳಿದ್ರೆ ರಾತ್ರಿ ಕಷಾಯವನ್ನು ಸೇಮ್ ಕುಡಿಬೇಕು. ಮಧ್ಯಾಹ್ನ ಎಳ್ನೀರನ್ನು ಕೂಡ ಅದೇ ರೀತಿ 3 ತಿಂಗಳು ಮೇಂಟೈನ್ ಮಾಡಬಹುದು. ಹೀಗೆ ಮಾಡಿದ್ರ ಜೊತೆಗೆ ಫಾಸ್ಟ್ ಫುಡ್ಡು ಜಂಕ್ ಫುಡ್ ಬಿಡಬೇಕು. ಹೆಚ್ಚು ಸೊಪ್ಪು ತರಕಾರಿ ಯುಕ್ತವಾಗಿರ್ತಕ್ಕಂಥ ಆಹಾರವನ್ನು ತಿನ್ನಬೇಕು. ರೊಟ್ಟಿ, ಅನ್ನ, ಮುದ್ದೆ ಕಮ್ಮಿ ತಿನ್ನಬೇಕು, ಪಲ್ಯ ಸಾಂಬಾರು ಜಾಸ್ತಿ ತಿನ್ನಬೇಕು. ಇದರ ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಕಾರ್ಬೋಹೈಡ್ರೇಟಿನ ಪ್ರಮಾಣ ಇದರಿಂದ ಕಮ್ಮಿ ಆಗ್ತದೆ.
ಅದರ ಜೊತೆಗೆ ನ್ಯೂಟ್ರಿಷನ್ಗಳು ಸರಿಯಾಗಿ ನಮ್ಮ ದೇಹಕ್ಕೆ ಸಿಗೋದ್ರ ಜೊತೆಗೆ ಫ್ಯಾಟ್ ಮೆಟಬಲಿಸಮ್ ಕ್ರಿಯಾಶೀಲವಾಗಿ ಲಿವರ್ ಎನರ್ಜೆಟಿಕ್ ಆಗೋದ್ರ ಜೊತೆಗೆ ದೇಹದಲ್ಲಿರ್ತಕ್ಕಂಥ ಆ ಒಂದು ಕೊಬ್ಬಿನ ಕಣಗಳು ಏನಾಗ್ತವೆ, ಸಂಪೂರ್ಣವಾಗಿ ಕರಗಿ ನಮ್ಮ ಶರೀರದಲ್ಲಿರ್ತಕ್ಕಂಥ ಫ್ಯಾಟ್ ಸೆಲ್ಸ್ಗಳು ಬರ್ನ್ ಆಗಿ ದೇಹದ ತೂಕ ಬಹಳ ವೇಗವಾಗಿ ಕಮ್ಮಿ ಆಗುತ್ತೆ. ಇದಿಷ್ಟು, ಇದನ್ನು ಮಿನಿಮಮ್ 1 ತಿಂಗಳು, ಮ್ಯಾಕ್ಸಿಮಮ್ 3 ತಿಂಗಳು ಮಾಡ್ಬೋದು. ಯಾರು ಮಾಡಬಾರ್ದಂದ್ರೆ ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರು, ಹೃದಯದ ತೊಂದರೆಯಿಂದ ತುಂಬ ದೊಡ್ಡ ಶಸ್ತ್ರಚಿಕಿತ್ಸೆ ಆಗಿರ್ತಕ್ಕಂಥವ್ರು, ಗರ್ಭಿಣಿ ಸ್ತ್ರೀಯರು ಮತ್ತು ಸ್ತನಪಾನ ಮಾಡಿಸ್ತಕ್ಕಂಥ ಸ್ತ್ರೀಯರು ಮಾಡಬಾರ್ದು. ಉಳಿದಂತೆ ಎಲ್ಲರೂ ಈ ಪ್ರಯೋಗವನ್ನು ಮಾಡಿ ತೂಕವನ್ನು ಬೇಗ ವೇಗವಾಗಿ ಲಾಸ್ ಮಾಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ತಮ್ಮೆಲ್ಲರಿಗೂ ಭಕ್ತಿಯ ಕ್ಷಣಾರ್ಥ.